ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1. LIC ಟು ಸೆಲ್ 60% ಆಫ್ IDBI ಬ್ಯಾಂಕ್. LIC ಹಾಗೂ ಸೆಂಟ್ರಲ್ ಗವರ್ಮೆಂಟ್ ಟೋಟಲ್ ಆಗಿ 60.72% ಸ್ಟೇಕ್ IDBI ಬ್ಯಾಂಕ್ ಅಲ್ಲಿ ಸೆಲ್ ಮಾಡ್ತಾ ಅಂತ ಹೇಳಿದ್ದಾರೆ. LIC ಹಾಗೂ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಕ್ 94% ವರೆಗೂ ಇದೆ IDBI ಬ್ಯಾಂಕ್ ಅಲ್ಲಿ. ಅವರು 30% ಈಚ್ ಅವರ ಸ್ಟೇಕ್ ಅನ್ನು ಸೇಲ್ ಮಾಡ್ತಾ ಅಂತ ಡಿಸೈಡ್ ಮಾಡಿದ್ದಾರೆ. ಇದು ಫಸ್ಟ್ ಅಟೆಂಪ್ಟ್ ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅನ್ನು ಪ್ರೈವೇಟೈಸ್ ಮಾಡಲಿಕ್ಕೆ, ಹಾಗೂ ಇಂಟ್ರೆಸ್ಟೆಡ್ ಪಾರ್ಟೀಸ್ ಅವರ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಥವಾ ಬಿಡ್ಸ್ ಅನ್ನು 16 ಡಿಸೆಂಬರ್ ಅಷ್ಟೊಳಗೆ ಕಳಿಸ್ಕೊಡ್ಬೋದು ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 2. ಲೀಗಲ್ ಆಕ್ಷನ್ ಆನ್ ಇನ್ಫೋಸಿಸ್. ಇನ್ಫೋಸಿಸ್ ಮೇಲೆ ಅವರ ಫಾರ್ಮರ್ ಎಂಪ್ಲಾಯೀಸು ಒಂದು ಲೀಗಲ್ ಕೇಸ್ ಹಾಕಿದ್ದಾರೆ US ಅಲ್ಲಿ. ಯಾಕಂದರೆ ಅವ್ರು ಏನು ಹೇಳ್ತಾ ಇದಾರೆ ಅಂದರೆ, ಇನ್ಫೋಸಿಸ್ ಅವರು ಡಿಸ್ಕ್ರಿಮಿನೇಟ್ ಮಾಡ್ತಾ ಇದ್ದಾರೆ. ಬರೀ ಕೆಲವರನ್ನು ಮಾತ್ರ ತಗೊಳ್ತಾ ಇದ್ದಾರೆ. ಅವರ ಏಜ್ ಈ ಥರನೇ ಇರಬೇಕು, ಈ ಥರನೇ ಅವರು ಇರಬೇಕು, ಮತ್ತು ಅವರು ಇಂಡಿಯನ್ ಇರಬಾರ್ದು ಅದು ಇರಬೇಕು ಅಂತ ಕೆಲವು ರೂಲ್ಸ್ ಹಾಕೊಂಡೆ ಎಂಪ್ಲಾಯೀಸ್ನ ತಗೊಳ್ತಾ ಇದ್ದಾರೆ. ಇದು ಎಷ್ಟೋ ಜನಕ್ಕೆ ಫೇರ್ ಆಪರ್ಚುನಿಟಿ ಸಿಗೋದಿಲ್ಲ ಅಂತ. ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಒಬ್ಬರು ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಫ್ ಇನ್ಫೋಸಿಸ್ ಕನ್ಸಲ್ಟಿಂಗ್ ಕಂಪ್ನೀಸ್ ಯಾರು ಎಂಪ್ಲಾಯೀಸನ್ನು ಹೈರ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರಂತೆ. ಎಂಪ್ಲಾಯೀಸ್ ಯಾರು ಇಂಡಿಯನ್ಸ್ ಇರಬಾರ್ದು ಅಲ್ಲಿ US ಅಲ್ಲಿ, ಹಾಗೂ ಯಾರು ಮಹಿಳೆಯರು ಇರಬಾರ್ದು, ಹಾಗೂ 50 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಅವ್ರನ್ನು ತಗೋಬೇಡಿ ಅಂತ ಹೇಳಿದರು. ಸೊ ಇದೆಲ್ಲ US ಅಲ್ಲಿ ತುಂಬ ಸ್ಟ್ರಿಕ್ಟಾಗಿ ನೋಡ್ತಾರೆ. ನೋಡಬೇಕಾಗತ್ತೆ ಏನು ರೆಸ್ಪಾನ್ಸ್ ಬರುತ್ತೆ ಇನ್ಫೋಸಿಸ್ ಕಂಪ್ನಿನ ಈ ಲೀಗಲ್ ಕೇಸಲ್ಲಿ. ನ್ಯೂಸ್ ನಂಬರ್ 3. HUL ಕಟ್ಸ್ ಪ್ರೈಸಸ್ ಆಫ್ಟರ್ 2 ಇಯರ್ಸ್. HUL ಕೆಲವು ಸೋಪ್ಸ್ ಹಾಗೂ ಡಿಟರ್ಜೆಂಟ್ಸ್ ಮೇಲೆ 2-19% ಪ್ರೈಸನ್ನು ಕಮ್ಮಿ ಮಾಡಿದರೆ HUL ಡಿಸ್ಟ್ರಿಬ್ಯೂಟರ್ಸ್ ಪ್ರಕಾರ. ಇದು ಫಸ್ಟ್ ಪ್ರೈಸ್ ಕಟ್ ಆಫ್ಟರ್ 2 ಇಯರ್ಸು. ಯಾಕಂದರೆ ಲಾಸ್ಟ್ 2 ಇಯರ್ಸಲ್ಲಿ ರಾ ಮೆಟೀರಿಯಲ್ಸ್ ಕಂಟಿನ್ಯೂಸ್ ಆಗಿ ಜಾಸ್ತಿ ಹೋಗ್ತಾ ಇತ್ತಂತ HUL ಪ್ರಾಡಕ್ಟ್ ಪ್ರೈಸಸ್ ಜಾಸ್ತಿ ಆಗ್ತಾ ಇತ್ತು. HUL ಮಾತ್ರ ಅಲ್ಲ, ಗೋದ್ರೇಜ್ ಕನ್ಸ್ಯೂಮರು ಕೆಲವು ಪ್ರಾಡಕ್ಟ್ಸದು ಪ್ರೈಸಸ್ಸನ್ನು ಕಮ್ಮಿ ಮಾಡಿದ್ದಾರೆ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಫಾರೆಕ್ಸ್ ರಿಸರ್ವ್ಸ್ ಈಗ 2 ಇಯರ್ ಲೋಯಿಗೆ ಬಂದಿದೆ, ತುಂಬ ಕೆಳಗೆ ಬೀಳ್ತಾ ಇದೆ. ಯಾಕಂದರೆ ಫಾರಿನ್ ಇನ್ವೆಸ್ಟರ್ಸು ಡಾಲರ್ಸನ್ನು ವಾಪಸ್ಸು ಅವರ ಕಂಟ್ರೀಸ್ ತಗೊಂಡೋಗ್ತಾ ಇದ್ದಾರೆ. ಹಾಗೂ ಸದ್ಯಕ್ಕಿರೋ ಗ್ಲೋಬಲ್ ಕ್ಯೂಸ್ ಪ್ರಕಾರ ಮಂಡೆ ಒಂದು ದೊಡ್ಡ ಕ್ರ್ಯಾಶ್ ಆಗಲಿಕ್ಕಿದೆ ಮಾರ್ಕೆಟ್ಸಲ್ಲಿ. ನಮ್ಮ ಮಾರ್ಕೆಟ್ಸು ಹಾಗೂ ಏಷ್ಯನ್ ಮಾರ್ಕೆಟ್ಸು ಬೀಳಲಿಕ್ಕಿದೆ. ಯಾಕಂದರೆ ಕೆಲವು ನೆಗೆಟಿವ್ ನ್ಯೂಸ್ ಬಂದಿದೆ US ಇಂದ. ಅದರ ಬಗ್ಗೆ ಒಂದು ಡೀಟೇಲ್ಡ್ ವೀಡಿಯೋ 8:00 ಸಾಯಂಕಾಲ ಬರುತ್ತೆ ಇದೇ ಚಾನಲ್ನಲ್ಲಿ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವೀಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವೀಡಿಯೋ ಚೆನ್ನಾಗಿದ್ದರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.